ಇದೀಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಐಸಿಸಿ ಅಧ್ಯಕ್ಷರಾಗಿದ್ದಾಯ್ತು, ಎಲ್ರಿಗೂ ಗೊತ್ತು ಅವರು ಮುಖ್ಯಮಂತ್ರಿಯ ಆಕಾಂಕ್ಷಿಯಾಗಿದ್ರು ಅಂತ. ಸೊ ಈಗ ಎಐಸಿಸಿ ಅಧ್ಯಕ್ಷರಾಗಿದ್ದಾರೆ, ಮುಂದೆ ಕರ್ನಾಟಕದ ಸಿಎಂ ಸ್ಥಾನ ಖರ್ಗೆ ಅವರ ಕೈ ತಪ್ಪುತ್ತಾ ಅನ್ನೋ ಪ್ರಶ್ನೆ ಅವರು ಅಧ್ಯಕ್ಷರಾದಾಗಿಂದ ಈಗ ರಾಜ್ಯದಲ್ಲಿ ಮೂಡಿ ಬರ್ತಾ ಇರುವಂತಹ ಪ್ರಶ್ನೆ ಇದು, ಏನ್ ಹೇಳ್ತೀರಾ? ನೋಡಿ, ಎಐಸಿಸಿ ಅಧ್ಯಕ್ಷರಾದ್ಮೇಲೆ ಅವ್ರು ಯಾಕ್ರಿ ಮತ್ತೆ ಸ್ಟೇಟ್ ಬರ್ತಾರೆ? ಅವರು ಇಡೀ ದೇಶ ನೋಡ್ಕೊಂತಾರೆ ಅಲ್ವಾ? ಇಷ್ಟು ದಿನ ಸಿಎಂ ಆಗ್ಬೇಕು ಅಂತ ಇದ್ದಿದ್ದು ಕನಸು ಹೋಯ್ತಾ? ನನ್ಗೆ ಬಿಡಿ ಸ್ವಲ್ಪ ಹೇಳಿ. ಏನನ್ನ ಹೇಳಿದ್ರ ಇವತ್ತು ನನಗೆ ಮತ್ತೆ ಇನ್ನ ಕನಸಿದೆ ಅಂತ ಏನನ್ನ ಹೇಳಿದ್ರ ಅವರು? ನನ್ಗತ್ತ ಹೇಳಿಸಿಲ್ಲ ಅವ್ರು, ನನ್ ಕನಸಿದೆ. ಅವರು ರೋಲ್ ಹೋಗಿದ್ದಾರೆ. ಎಐಸಿಸಿ ಅಧ್ಯಕ್ಷರು ಬಂದ್ಬಿಟ್ಟು ಚೀಫ್ ಮಿನಿಸ್ಟರ್ ಆಗಿರೋದು ಎಲ್ಲಿ ನಮ್ಮ ಇತಿಹಾಸದಲ್ಲಿ ಎಲ್ಲೂ ಇಲ್ಲ. ಓಕೆ, ಬಿಜೆಪಿ ಅಲ್ಲಿ ಇದೆ. ಮುಖ್ಯಮಂತ್ರಿ ಆದವ್ರು ತಗೊಂಡೋಗ್ಬಿಟ್ಟು ಮತ್ತೆ ಮಂತ್ರಿ ಮಾಡಿದ್ರು, ಯಾರನ್ನ? ಜಗದೀಶ್ ಶೆಟ್ಟರ್ನ. ಸೊ ಆತರ ಕೀಳು ಇದು ರಾಜಕೀಯ ನಾವು ಮಾಡಲ್ಲ. ನನ್ನ ಪ್ರಕಾರ ಖರ್ಗೆ ಅವ್ರು ಎಲ್ಲ ನೋಡಿದ್ದಾರೆ. ಅವ್ರು ಹೇಳಿದ್ರು 2 ಸತಿ ನಾನು ಮುಖ್ಯಮಂತ್ರಿ ಆಗ್ಬೇಕಾಗಿತ್ತು. ಇವತ್ತು ಅವ್ರು ಎಐಸಿಸಿ ಅಧ್ಯಕ್ಷರು ಯಾಕಾದ್ರು ಗೊತ್ತಾ ನಿಮ್ಗೆ? ಅವ್ರು ಶಿಸ್ತಿನ ಸಿಪಾಯಿ, ಐಡಿಯಾಲಜಿಕಲ್ ಸಿಪಾಯಿ, ಕಾಂಗ್ರೆಸ್ ಪಕ್ಷದ ಕಟ್ಟಾಳು. ಅಂದ್ರೆ ಕಟ್ಟಾಳು ಅಂದ್ರೆ ಮತ್ತೆ ಐಡಿಯಾಲಜಿ ಕಟ್ಟಾಳು. ಯಾವತ್ತು ನನಗೆ ಇದು ಸಿಕ್ಕಿಲ್ಲ ನನ್ನ ಪಕ್ಷ ಬಿಟ್ಟು ಹೋಗ್ತೀನಿ, ನನ್ಗೆ ಅದು ಸಿಕ್ಕಿಲ್ಲ ನನ್ನ ಪಕ್ಷ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ ಮನುಷ್ಯ ಅಲ್ಲ. ಅದಕ್ಕೆ ಇವತ್ತು ರಿವಾರ್ಡ್ ಸಿಕ್ಕಿದೆ. ಕಾಂಗ್ರೆಸ್ ಇವತ್ತು ಬಹಳ ಹೀನಾಯ ಪರಿಸ್ಥಿತಿಯಲ್ಲಿದೆ. ಈ ಪರಿಸ್ಥಿತಿಯಲ್ಲಿ ನಮ್ಗೊಂದು ದುರೀಣ ನಾಯಕರು ಬೇಕು, ಎಕ್ಸ್ಪೀರಿಯನ್ಸ್ ಇರುವ ನಾಯಕರು ಬೇಕು, ಎಲ್ಲರನ್ನು ಜೊತೆ ತಗೊಂಡು ಹೋಗುವ ನಾಯಕರು ಬೇಕು. ಅದಕ್ಕಾಗಿ ಶ್ರೀಮತಿ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಅವರು ಇವ್ರನ್ನ ಸೆಲೆಕ್ಟ್ ಮಾಡಿದ್ದಾರೆ. ಅವ್ರನ್ನ ಸೆಲೆಕ್ಟ್ ಮಾಡಿದ್ದಾರೆ ಅಂದ್ರೆ ನೀನು ಬೇಕಂದ್ರೆ ಚುನಾವಣೆಗೆ ಹೋಗಪ್ಪ ಅಂದ್ರು. ಶಶಿ ತರೂರ್ ಬಂದ್ರು, ನೀನು ಹೋಗಪ್ಪ ಅಂದ್ರು. ನಾವ್ ಯಾರು ಕ್ಯಾಂಡಿಡೇಟ್ ಪರವಾಗೂ ಇರಲ್ಲ, ಯಾರು ಕಾಂಗ್ರೆಸ್ ವರ್ಕರ್ಸ್ ಎಲ್ಲರೂ ಸೇರಿ ಸೆಲೆಕ್ಟ್ ಮಾಡ್ತಾರೋ ನಾವು ಅವ್ರ ಪರವಾಗಿ ಮಾತಾಡ್ತೀವಿ, ಅವ್ರ ಪರವಾಗಿ ನಿಲ್ತೀವಿ ಅಂತ ಹೇಳಿದ್ದಾರೆ. ಈಗ ನೋಡಿ, 20-22 ವರ್ಷ ನಿಯರ್ಲಿ ಎಕ್ಸ್ಪೀರಿಯನ್ಸ್ ಸೋನಿಯಾ ಗಾಂಧಿ ಅವ್ರಿಗಿದೆ, ಒಂದು 4-5 ವರ್ಷ ಇವ್ರಿಗಿದೆ, ಯಾರಿಗೆ? ರಾಹುಲ್ ಗಾಂಧಿ ಅವ್ರಿಗೆ. ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಏನಂದ್ರು, ಇನ್ ಟ್ರೂ ಸ್ಪಿರಿಟ್ ಆಫ್ ಕಲೆಕ್ಟಿವ್ ಲೀಡರ್ಶಿಪ್ ಐ ಮೈಟ್ ಬಿ ದ ಎಐಸಿಸಿ ಪ್ರೆಸಿಡೆಂಟ್, ಬಟ್ ನಾನು ಎಲ್ಲ ಸೀನಿಯರ್ ಲೀಡರ್ಸ್ ದಟ್ ಇನ್ಕ್ಲೂಡ್ಸ್ ಸೋನಿಯಾ ಗಾಂಧಿ ಅವರಾಗ್ಲಿ, ರಾಹುಲ್ ಗಾಂಧಿ ಅವರಾಗ್ಲಿ, ಬೇರೆ ಸಿಡಬ್ಲ್ಯೂಸಿ ಲೀಡರ್ಸ್ ಆಗ್ಲಿ, ಎಲ್ಲರದ್ದು ಸಲಹು ಮಶೂರ ತಗೊಂಡು ನಾನು ಈ ಪಕ್ಷನ ಮುಂದೆ ನಡೆಸ್ತೀನಿ ಅಂತ ಹೇಳಿದ್ದಾರೆ. ಅದ್ರಲ್ಲಿ ಏನ್ ತಪ್ಪಿದೆ ಅಂದ್ರೆ, ಒಂದು ಒಂದು ಅಧ್ಯಕ್ಷ ಸರ್ವಾಧಿಕಾರಿ ಇರ್ಬೇಕಾ? ಯಾರ ಮಾತು ಕೇಳ್ಬಾರ್ದ? ಯಾರ್ದು ಸಲಹಾ ಮಶೂರಿ ತಗೋಬಾರ್ದ? ಆತರ ಏನಿಲ್ಲ ಅಲ್ಲ. ಸೊ ವೆರಿ ಕ್ಲಿಯರ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಇದ್ದಾರೆ, ಐ ವಿಲ್ ಬಿ ದ ಪ್ರೆಸಿಡೆಂಟ್ ಹೂ ವಿಲ್ ಟೇಕ್ ಕಲೆಕ್ಟಿವ್ ಡಿಸಿಷನ್ಸ್ ಬೈ ಕೊಲಾಬರೇಟಿಂಗ್ ವಿತ್ ಆಲ್ ಎಕ್ಸ್ ಪ್ರೆಸಿಡೆಂಟ್ಸ್, ಪ್ರೆಸೆಂಟ್ ಸಿಡಬ್ಲ್ಯೂಸಿ ಮೆಂಬರ್ಸ್, ಸೀನಿಯರ್ ಮೆಂಬರ್ಸ್ ಆಫ್ ದ ಪಾರ್ಟಿ. ರಾಹುಲ್ ಗಾಂಧಿ ಸೀನಿಯರ್ ಮೆಂಬರ್ ಆಫ್ ದ ಪಾರ್ಟಿ ಅಲ್ವಾ? 1100 ಚಿಲ್ಲರೆ ಕಿಲೋಮೀಟರ್ ಅವಾಗಲೇ ಪಾದಯಾತ್ರೆ ಮಾಡಿ, 3570 ಕಿಲೋಮೀಟರ್ ಪಾದಯಾತ್ರೆ ಮಾಡಿ, ಒಂದ್ಸತಿ ಎಐಸಿಸಿ ಅಧ್ಯಕ್ಷರಾದವರು, ಒಂದ್ಸತಿ ಉಪಾಧ್ಯಕ್ಷರಾದವರು, 3 ಸತಿ MP ಆದವರು, ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ಅವರು ತನ್ ಮನ್ ದನ್ ಕೊಡೋರು, ಅವ್ರ ಸೀನಿಯರ್ ಪಾರ್ಟಿ ಲೀಡರ್ ಅಲ್ವಾ? ಸೊ ಅವ್ರದ್ದು ಮಾತು ಕೇಳ್ತೀನಿ, ಅವರು ಏನನ್ನ ಸೊಲ್ಯೂಷನ್ಸ್ ಸಜೆಷನ್ಸ್ ಕೊಟ್ರೆ ತಗೊಂತೀನಿ ಅಂತ ಹೇಳಿದ್ದಾರೆ. ಸೊ ಇವತ್ತು ಏನಾಗ್ತಾ ಇದೆ, ಮಲ್ಲಿಕಾರ್ಜುನ ಖರ್ಗೆ ಅವ್ರು ಏನ್ ಇವತ್ತು ಅಧ್ಯಕ್ಷರಾಗಿದ್ದಾರಲ್ವಾ, ಒಂದೇ ಕಲ್ಲಿಂದ 2 ಸ್ಟೋನ್ಸ್ ಫಿನಿಶ್. ಇಲ್ಲಿವರೆಗೂ ಇವ್ರು ಹೇಳ್ದೆ ಇದ್ರು ಗಾಂಧಿ ಪರಿವಾರ, ಗಾಂಧಿ ಪರಿವಾರ ಭೂತವನ್ನು ತೆಗೆದು ಹೊರಗಾಕ್ಬಿಟ್ಟಿದ್ದಾರೆ. ಸೆಕೆಂಡ್, ಇವರು ದಲಿತರು ಶೋಷಿತ ಸೆಕ್ಷನ್ ಸೇರಿದವರು. 2024 ಚುನಾವಣೆ ಇಟ್ ವಿಲ್ ಬಿ ಬಿಟ್ವೀನ್ ಖರ್ಗೆ, ರಾಹುಲ್ ಜುಗಲ್ ಬಂದಿ ವರ್ಸಸ್ ಅಮಿತ್ ಶಾ ಅಂಡ್ ಮೋದಿ, ಆಮ್ ಆದ್ಮಿ ವರ್ಸಸ್ ಖಾಸ್ ಆದ್ಮಿ ವಾರ್ ಆಗುತ್ತೆ. ಪೊಲಿಟಿಕಲ್ ವಾರ್ ನಾನು ಹೇಳಿದ ವಾರ ಅಂದ್ರೆ ಏನು ಹೊಡೆದಾಡ್ಕೊಳ್ಳೋದಲ್ಲ. ಅದಕ್ಕಿಂತ ಮುಂಚೆ 2023 ಸೆಮಿಫೈನಲ್ ಆಗುತ್ತೆ. ಇವತ್ತು ಕಾಂಗ್ರೆಸ್ ಪಕ್ಷ ಒಬ್ಬ ಧೀಮಂತ ದಲಿತ ನಾಯಕರು ಹಾಗೂ 52 ವರ್ಷ ಕಾಂಗ್ರೆಸ್ ಪಕ್ಷಕ್ಕೆ ಸೇವೆ ಸಲ್ಲಿಸಿದ ಎಲ್ಲ ಲೆವೆಲ್ಸ್ ಅಲ್ಲಿ, ಆಸ್ ಎನ್ MLA, ಆಸ್ ಎನ್ ಅಪೋಸಿಷನ್ ಲೀಡರ್, ಆಸ್ ಎ ಸ್ಟೇಟ್ ಮಿನಿಸ್ಟರ್, ಆಸ್ ಎ ಸೆಂಟ್ರಲ್ ಮಿನಿಸ್ಟರ್, ಆಸ್ ಎ ಲೀಡರ್ ಆಫ್ ದ ಅಪೋಸಿಷನ್ ಇನ್ ಬೋತ್ ಹೌಸಸ್ ಆಫ್ ದ ಪಾರ್ಲಿಮೆಂಟ್ ಅಂಡ್ ದ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂತ ನಾಯಕರಿಗೆ ಇವತ್ತು ಮಾಡಿದೀವಿ. ಕರ್ನಾಟಕದ ಜನ ಫಸ್ಟ್ ಅದಕ್ಕೆ ಮುದ್ರೆ ಕೊಡ್ತಾರೆ. 2023 ಕಾಂಗ್ರೆಸ್ ಪಕ್ಷಕ್ಕೆ 150ಕ್ಕಿಂತ ಜಾಸ್ತಿ ಸೀಟ್ ಕೊಟ್ಬಿಟ್ಟು ಎಲ್ಲ ದಲಿತರು, ದೀನ ದಲಿತರು, ಅಹಿಂದ ವರ್ಗ, ಆಮೇಲೆ ಎಲ್ಲ ಸೆಕ್ಯುಲರ್ ಮೇಲ್ವರ್ಗದ ಜನನು ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟ್ ಮಾಡಿ ಒಂದು ಅಭೂತಪೂರ್ವ ಮೆಜಾರಿಟಿ ಕೊಡ್ತಾರೆ. ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಕರ್ನಾಟಕ ಒಂದ್ಸತಿ ಬಾಗಿಲು ಮುಚ್ಚಿದ್ರೆ ಬಿಜೆಪಿಗೆ 125 ಸೀಟ್ ಏನ್ ಸೌತ್ ಅಲ್ಲಿ ಇದೆ, ಮೋರಲ್ಲೆಸ್ ಬಾಗಿಲು ಮುಚ್ಚಿದಂಗೆ. ಇನ್ನು ಮಿಕ್ಕಿದ 400 ಸೀಟ್ ಅಲ್ಲಿ ಆಮೇಲೆ ರಾಹುಲ್ ಅವರು ಈಗ ಪಾದಯಾತ್ರೆ ತೆಲಂಗಾಣದಲ್ಲಿ ಹೋಗುತ್ತೆ. ತೆಲಂಗಾಣ ಆದ್ಮೇಲೆ ಅದು ಮುಂದೆ ಹೋಗುತ್ತೆ. ಮಲ್ಲಿಕಾರ್ಜುನ ಖರ್ಗೆ ಹಾಗೂ ರಾಹುಲ್ ಈ ಜುಗಲ್ ಬಂದಿ ಏನಿದೆ, ಅಮಿತ್ ಶಾ ಹಾಗೂ ಮೋದಿ ಅವ್ರನ್ನ ಬ್ಯಾಗ್ ಪ್ಯಾಕ್ ಮಾಡಿ ಗುಜರಾತ್ ಕಳಿಸುವ ಎಲ್ಲ ವ್ಯವಸ್ಥೆ ಮಾಡ್ತಾರೆ ಅನ್ನೋ ನನ್ನ ವಿಶ್ವಾಸ. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.